ಗಿಡವೇ ಮುಂದಿನ ಮರವಾಗಿ ನಾವು ಪ್ರಕೃತಿಗೆ ಕೊಟ್ಟ ಉಡುಗೊರೆಯಾಗ್ತದೆ. ವಿ ಕೆ ಬಂಡಿಭಟ್ಟರ್ ಹೇಳಿಕೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಇಂದು ಸರ್ ಸೇವಿರಾಮನ್ ಕೋ ಕ್ಲಬ್ ವತಿಯಿಂದ ಪರಿಸರ ರಕ್ಷಣಾ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಗವಿಸಿದ್ದೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯ ವಿ ಕೆ ಬಂಡಿಭಟ್ಟರ್ ಚಾಲನೆಯನ್ನ ನೀಡಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ನಂತರ ಮಾತನಾಡುತ್ತಾ ಪರಿಸರ ನಮ್ಮೆಲ್ಲರ ಹೊಣೆ ಎನ್ನುವ ಮಾತನ್ನ ನಾವು ಚಿಕ್ಕಂದಿನಿಂದಲೇ ಕೇಳ್ತಿದ್ದೇವೆ. ಮಾನವ ಪ್ರಾಣಿ ಪಕ್ಷಿ ಸಂಕುಲಗಳಿಗೆ ಸಕಲರೆಲ್ಲರಿಗೂ ಮಾತ್ರವಲ್ಲದೆ ಅದರ ಮೇಲೆ ಪ್ರೀತಿ ಕಾಳಜಿಯು ಮುಖ್ಯವಾಗಿದೆ. ಪ್ರತಿಯೊಬ್ಬರು ಪ್ರತಿದಿನ ಸಾಧ್ಯವಾಗದಿದ್ದರೆ ವಾರಕ್ಕೊಮ್ಮೆಯಾದರೂ ಸಸ್ಯದ ಪೋಷಣೆ ಮಾಡಿದರೆ ಆ ಗಿಡವೇ ಮುಂದಿನ ಮರವಾಗಿ ನಾವು ಕಟ್ಟ ಪ್ರಕೃತಿಗೆ ಉಡುಗೊರೆಯಾಗಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ಗವಿಸಿದ್ದಪ್ಪ ಗರುಮುಡಿ, ಎಸ್ ಜಿ ಪಾಟೀಲ್, ಬಿ ವಿ ಕಟ್ಟಿ, ಬಿ ವಿ ಲಕ್ಷಾಣಿ, ಎನ್ ಟಿ ಸಜ್ಜನ್, ಎಸ್ ಎಸ್ ಗುಡ್ಲಾನೂರು, ಡಿ ಡಿ ಜೋಗಣ್ಣವರ್, ವಿ ಆರ್ ಹಿರೇಮಠ್, ಆರ್ ಡಿ ರಾಠೋಡ್, ಮಂಜುಳಾ ನೆಟ್ಕಲ್, ಕೆ ಬಿ ದೊಡ್ಡಮನಿ, ಎ ಬಿ ಮೂಲಿಮನಿ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರು. ಚೆನ್ನೈ ಹಿರೇಮಠ್, ಎನ್ ಕೆ ಸ್ಟಿ ಫೋರ್ ನ್ಯೂಸ್ ಬ್ಯೂರೋ, ಕುಕನೂರು. ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತಿನ ದಿನ ಶ್ರೀ ಕೃಷ್ಣೇಶ್ವರ ಪ್ರೌಢಶಾಲೆಯಲ್ಲಿ ಈ ಒಂದು ಪರಿಸರ ಜಾಗೃತಿ ಊರಿನ ಮುಖ್ಯ ರಸ್ತೆಗಳನ್ನು ಕರೆದುಕೊಂಡು ಆ ಒಂದು ಪ್ರವಾದಿಯನ್ನು ಮಾಡಿ ಈಗ ಏನಪ್ಪ ಅಂದ್ರೆ ಉದ್ದೇಶ ಪರಿಸರ ಒಂದು ಸಂರಕ್ಷಣೆಯನ್ನು ಪರಿಸರ ಮತ್ತು ಜಾಗೃತಿಯನ್ನು ಮುಗಿಸ್ತಕ್ಕಂಥ ಇವತ್ತಿನ ದಿನದಲ್ಲಿ ಭಾಳ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಪರಿಸರ ಉಳಿದರೆ ನಾವು ಉಳಿದೆವು ಅಂತಕ್ಕಂಥದ್ದು, ಪರಿಸರ ಅಳಿದರೆ ನಾವು ಅಳಿದೆವು ಅಂತಕ್ಕಂಥ ಒಂದು ಘೋಷ ಒಂದು ವಾಕ್ಯ ಅಂತಕ್ಕಂಥದ್ದನ್ನು ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಪರಿಸರದಲ್ಲಿ ಸಮತೋಲನ ಅಂತಕ್ಕಂಥದ್ದು ಕೂಡ ಇವತ್ತು ಇದೆ. ಹೀಗಾಗಿ ನಾವು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸ್ಕೊಳ್ತಾ ಪ್ರಮುಖ ಕಾರ್ಯಕ್ರಮಗಳ ಮೂಲಕ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಈ ಒಂದು ಮಳೆ ಮತ್ತು ಬೆಳೆ ಚೆನ್ನಾಗಾಗುತ್ತಪ್ಪ ಅಂದರೆ ಈ ಎಳೆಗೆ ಮಳೆ ಬೇಕು. ಆ ಮಳೆಗೆ ನಮ್ಮ ಬೆಳೆ ಅಂತಕ್ಕಂಥದ್ದು ಆಗುತ್ತೆ. ಬೆಳೆಯಿಂದ ಇಡೀ ನಾಡಿನ ಒಂದು ಸಮೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ. ಪರಿಸರ ಜಾಗೃತಿ ಅಂತಕ್ಕಂಥದ್ದು ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಇಲ್ಲ, ಎಲ್ಲರ ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು, ನಮ್ಮೆಲ್ಲರ ಮನೆ ಅಂತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತಾ ಇದ್ದೇನೆ. ಸಿದ್ದೇಶ್ವರ ಪ್ರೌಢಶಾಲೆ ಕುಕನೂರಿನಿಂದ ಇಂದು ಸರ್ ಶ್ರೀರಾಮನ್ನ ಇಕೋ ಕ್ಲಬ್ ವತಿಯಿಂದ ನಮ್ಮ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಂದ ಕುಕನೂರು ಬೀದಿಗಳಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ಪ್ರಭೋತ್ಪಾದನೆ ಮಾಡಿ ಹಸಿರೇ ಉಸಿರು ಪರಿಸರದಿಂದ ನಮ್ಮ ದೇಶ ಮತ್ತು ಎಲ್ಲ ಜನರನ್ನ ನಾವು ರಕ್ಷಿಸ್ಬೋದು ಅಂತ ಹೇಳ್ತಾ ಪ್ರತಿಯೊಬ್ಬರು ಎರಡೆರಡು ಗಿಡಗಳನ್ನು ತಾವು ಹಚ್ಚಿ ಬೆಳೆಸಲಿ ಅನ್ನುವಂಥ ಗುಡಿಯನ್ನು ನಾವೆಲ್ಲ ಜಾಥಾದಲ್ಲಿ ಹೇಳ್ತಾ ಪರಿಸರನ ಉಳಿಸ್ರಿ ಬೆಳೆಸ್ರಿ ಅನ್ನುವಂಥ ಮಾತನ್ನು ಹೇಳಿ ನಾವು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಪರಿಸರ ದಿನಾಚರಣೆಯನ್ನು ಇಂದು ಆಚರಿಸುತ್ತೇವೆ ಅಂತ ಹೇಳ್ತಾ ನನ್ನ ಪಾಠಗಳನ್ನು ಧನ್ಯವಾದ. ಇಂದು ನಮ್ಮ ಶಾಲೆಯ ವತಿಯಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಮಿತಿಯಾಗಿ ಈ ಪರಿಸರ ರಕ್ಷಣೆ ಕುರಿತು ಒಂದು ಪ್ರಗತಿಯಲ್ಲಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ವಿ. ಈ ಪ್ರಗತಿಯಲ್ಲಿ ಅಂತ ಕಾರ್ಯಕ್ರಮವನ್ನು ಇವತ್ತು ಯಾಕೆ ನಾವು ಶಾಲಾ ಹಂತದಲ್ಲಿ ನಾವು ಹಂಚಿಕೊಂಡಿದ್ವಿ ಅನ್ನೋದನ್ನು ನಾವು ಮುಖ್ಯವಾಗಿ ಎಲ್ಲರೂ ಅದನ್ನು ನಾವು ತಿಳ್ಕೋಬೇಕಾಗುತ್ತೆ. ಜೀವನಕ್ಕೆ ಇವತ್ತು ಪರಿಸರವನ್ನು ಕೂಡ ಉತ್ತಮ ಮುಖ್ಯವಾಗಿರ್ತಕ್ಕಂಥದ್ದು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಆಗಿದೆಯಾ? ಪರಿಸರ ಇರಲಾರದೆ ಇವತ್ತು ಮಾನವ ಜೀವ ಅಥವಾ ಪ್ರಾಣಿ ಪಕ್ಷಿಗಳ ಸಂಕುಲ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಇವತ್ತು ಗಿಡಮರಗಳನ್ನು ಜಲರಾಶಿಗಳನ್ನು ಇವತ್ತು ಅತ್ಯವಶ್ಯಕವಾಗಿ ನಾವು ರಕ್ಷಣೆ ಮಾಡಬೇಕಾಗ್ತಾಯಿದೆ. ನಾವು ರಕ್ಷಣೆ ಮಾಡಿದ್ದೇ ಆದರೆ ಇವತ್ತು ಉತ್ತಮ ಪರಿಸರವಾಗಿರ್ತಕ್ಕಂಥ ನಿರ್ಮಾಣಗೊಂಡು ಆ ಪರಿಸರದಲ್ಲಿ ನಾವೆಲ್ಲರೂ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತೈತಿ. ಮತ್ತು ನಮ್ಮ ಒಂದು ಪಕ್ಷಿ ಸಂಕುಲಗಳನ್ನು ನಾವು ಇಟ್ಕೊಳ್ಳಿ ರಕ್ಷಣೆ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತೈತಿ. ವಿವಿಧ ರೀತಿಯಾಗಿರ್ತಕ್ಕಂಥ ಸಂಕುಲಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾಯಿದ್ದೇವೆ. ಈಗ ನಾವು ಪ್ರತಿಯೊಂದು ಈ ನಾಡು ಉಸಿರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತೈತೆ ಅನ್ನುವಂಥ ಮಾತನ್ನು ನಾವು ಎಲ್ಲರೂ ಕೂಡ ಪರಿಸರವನ್ನು ಉಳಿಸೋಣ, ನಾಡನ್ನು ಕಟ್ಟೋಣ, ಪ್ರಾಣಿ ಸಂಕುಲಗಳನ್ನು ನಾವೆಲ್ಲರೂ ಸಂರಕ್ಷಣೆ ಮಾಡೋಣ ಅಂತ ಹೇಳಿ ನಮ್ಮ